ಮೈಸೂರಿನ ಹೆಚ್ಡಿ ಕೋಟೆಯಲ್ಲಿರುವಂತಹ ಕಬಿನಿ ಜಲಾಶಯದಲ್ಲಿ ಅಧಿಕಾರಿಯೇ ಮೀನು ಹಿಡಿಯುವಂತಹ ದಂಧೆ ನಡೆಸುತ್ತಿರುವುದು ಈಗ ಬೆಳಕಿಗೆ ಬಂದಿದೆ. ಇನ್ನು ಡ್ಯಾಂ ಕಾಮಗಾರಿ ಮಾಡಲು ಸರ್ಕಾರ ಸೂಚನೆಯನ್ನ ನೀಡಿತು. ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಸಿಗುವ ಮೀನುಗಳನ್ನು ಟೆಂಡರ್ ಕರೆಯದೆ ಎಇ ಕೃಷ್ಣಯ್ಯ ಕಳ್ಳ ದಂಧೆ ಮೂಲಕ ಮಾರಾಟ ಮಾಡಿಕೊಂಡಿದ್ದಾರೆ. ಇನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮೀನುಗಳನ್ನು ಮಾರಾಟ ಮಾಡಿದ್ದಾರೆ. ಮಧ್ಯರಾತ್ರಿ ಮೀನುಗಾರರ ಸಹಾಯದಿಂದ ಕೃಷ್ಣಯ್ಯ ಈ ಕಳ್ಳ ದಂಧೆಯನ್ನು ನಡೆಸ್ತಾ ಇದ್ದು ಇದರ ಬಗ್ಗೆ ರಹಸ್ಯ ಕಾರ್ಯಾಚರಣೆ ನಡೆಸಲಾಗ್ತಾ ಇತ್ತು. ಆದರೆ ಕ್ಯಾಮೆರಾವನ್ನು ಕಂಡ ತಕ್ಷಣ ಕೆಲಸಗಾರರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ದಂಧೆಯ ಕುರಿತು ಏನು ಸ್ವತಃ ಕೃಷ್ಣಯ್ಯರ ಬಳಿ ಕೇಳಿದ್ರೆ ಹೌದು ನಾನೇ ಮೀನು ಹಿಡಿಯಕ್ಕೆ ಹೇಳಿದ್ದು ಏನಿವಾಗ ಅಂತ ಅಧಿಕಾರದ ದರ್ಪವನ್ನು ತೋರ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ದಂಧೆಯಲ್ಲಿ ಪ್ರಮುಖ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಅಂತ ಸ್ಥಳೀಯರು ಅಲ್ಲಿ ಆರೋಪ ಮಾಡ್ತಿದ್ದಾರೆ. ಎಸ್, ಕಬಿನಿ ಜಲಾಶಯ ಏನಿದೆ ಅಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ ಬ್ರಿಡ್ಜ್ಗೆ ಸಂಬಂಧಪಟ್ಟಂಗೆ. ಅಲ್ಲಿ ಮೀನುಗಳೇನು ಬರ್ತವೆ ನದಿಯಿಂದ, ಆ ಮೀನುಗಳನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಮೀನುಗಳನ್ನು ಹಿಡಿದು ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ. ಅದೇ ಅಧಿಕಾರಿಗಳೇ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಅಂಥೇಳಿ ಅಲ್ಲಿನ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಎಇ ಅಧಿಕಾರಿ ಕೃಷ್ಣ ಏನಿದ್ದಾರೆ, ಆ ಕೃಷ್ಣಯ್ಯ ಎಂಬುವರು ಈ ಒಂದು ಅಕ್ರಮದಲ್ಲಿ ತೊಡಗಿದ್ದಾರೆ. ಹಾಗೆ ಏನು ಕ್ಯಾಮ್ರಾ ಕಂಡು ಕೂಡಲೇ ಅವರ ಒಂದು ಏನು ಕೆಲಸಗಾರಿದ್ದಾರೆ, ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕೇಳಿದರೆ ಅಧಿಕಾರ ದರ್ಪ ತೋರಿಸ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಏನಿದು ಅಧಿಕಾರಿಗಳೇ ಮೀನನ್ನು ಹಿಡಿದು ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ, ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ? ಅಂದ್ರೆ ಈಗ ಅಧಿಕಾರಿಗಳು ಏನು ಹೇಳ್ತಾರೆ, ಅವ್ರೇನಾದ್ರೂ ತಾವು ಮಾತಾಡಿಸಿದ್ರ ಅಂತ ಈ ಬಗ್ಗೆ? ಪ್ರಭು, ಈ ಸಂಬಂಧ ಅಧಿಕಾರಿಗಳನ್ನ ಮಾತಾಡಿದಾಗ ಅಧಿಕಾರಿಗಳು ಕಳ್ಳ ಉತ್ತರವನ್ನ ನೀಡಲಿಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ ಕಬಿನಿ ಜಲಾಶಯದಲ್ಲಿ ನಾವೇ ಅದನ್ನ ಮೀನನ್ನ ಹಿಡಲಿಕ್ಕೆ ಹೇಳಿದ್ದೋ ಅಂತ ಹೇಳಿಕೆಗಳನ್ನ ಅಥವಾ ತಪ್ಪೊಪ್ಪಿಗೆಯನ್ನ ಅವರು ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಈ ಕೃಷ್ಣಪ್ಪನವರು ಮುಂದಾಗ್ತಾರೆ. ಪ್ರಮುಖವಾಗಿ ಕಬಿನಿ ಜಲಾಶಯ ಹೇಳಿ ಕೇಳಿ ಮೈಸೂರು ಜಿಲ್ಲೆಯಲ್ಲಿ ಇದೆ, ಸಿಎಂ ತವರು ಜಿಲ್ಲೆಯಲ್ಲೇ ಇದೆ. ಇಂತಹ ತವರು ಜಿಲ್ಲೆಯಲ್ಲಿರುವಂತಹ ಕಬಿನಿ ಜಲಾಶಯದಲ್ಲಿ ಮೀನು ಸಾಗಣೆಯನ್ನ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಿದೆ. ಮೀನು ಸಾಗಣೆಯನ್ನ ಸರ್ಕಾರದ ವತಿಯಿಂದ ಮಾಡಲಾಗ್ತಿದೆ. ಆದ್ರೆ ಇನ್ನ ಈ ಕೃಷ್ಣಪ್ಪನವರು ಈ ಒಂದು ಮೀನುಗಳನ್ನ ಅಕ್ರಮವಾಗಿ ಹಿಡಿದು ಅದನ್ನ ಬೇರೆ ಕಡೆಗೆ ಅಂದ್ರೆ ಖಾಸಗಿಯವರಿಗೆ ಮಾರಾಟ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಎಂಬ ವಿಚಾರ ತಿಳಿದಂತಹ ಸ್ಥಳೀಯರು ರಾಷ್ಟ್ರೀಯವಾಗಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಒಂದಷ್ಟು ನಿಯಮಾವಳಿಗಳಿರ್ತವೆ, ಮೀನುಗಳನ್ನ ಹಿಡಿಬೇಕಾದ್ರೆ ಬೆಳಗಿನ ಜಾವ ಹಿಡಿಬೇಕು ಅಥವಾ ಸಂಜೆ ಸಂದರ್ಭದಲ್ಲಿ ಹಿಡಬೇಕು. ಆದ್ರೆ ತಡರಾತ್ರಿ ಹಿಡಿಯೋದು ಅವರಾದ್ರೆ 12 ಗಂಟೆ 1 ಗಂಟೆ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಸರಿ ಎಂಬುದು, ಮತ್ತೆ ಅಲ್ಲಿ ಈ ರೀತಿ ಮೀನುಗಳನ್ನ ಹಿಡಿಬೇಕಾದ್ರೆ ಒಂದಷ್ಟು ಬೈಲಾಗಳಿರ್ತವೆ, ಸರ್ಕಾರದಿಂದ ಟೆಂಡರ್ ಅನ್ನ ತೆಗೆದುಕೊಳ್ಬೇಕು, ಟೆಂಡರ್ ಆದಂತಹ ವ್ಯಕ್ತಿ ಮಾತ್ರ ಇಡಬೇಕು, ಅವರ ವ್ಯಕ್ತಿ ನೇಮಿಸಿದಂತಹ ವ್ಯಕ್ತಿಗಳ ಮಾತ್ರ ಇಡಬೇಕು. ಆದ್ರೆ ಕೃಷ್ಣಪ್ಪನವರು ನೇರವಾಗಿ ಮೀನುಗಳನ್ನ ಹಿಡಿಲಿಕ್ಕೆ ಮುಂದಾಗ್ತಿದ್ದಾರೆ, ಅಂದ್ರೆ ಹಿಡಿಸ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆ ಹಣವನ್ನ ಸರ್ಕಾರಕ್ಕೆ ರಿಮಿಟ್ ಮಾಡ್ಬೇಕು, ಆ ರಿಮಿಟ್ ಕೂಡ ಮಾಡಿಲ್ಲ ಅವರು, ತಮ್ಮ ಸ್ವಂತಕ್ಕೆ ಬೆಳೆಸ್ಕೊಳ್ತಿದ್ರೆ. ಮತ್ತೆ ಮಾರುಕಟ್ಟೆಯಲ್ಲಿ 1 ಕೆಜಿ ಮೀನಿನ ಬೆಲೆ 120 ರೂಪಾಯಿ ಇದೆ, ಆದ್ರೆ ಅವರು ಕೇವಲ 30 ರೂಪಾಯಿಗೆ ಬೇರೆಯವರಿಗೆ ಮಾರಾಟ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನು ಇಲ್ಲಿ ಸರಿಸುಮಾರು 10 ಟನ್ಗೂ ಅಧಿಕ ಮೀನುಗಳಿವೆ. ಈವರೆಗೂ ಕೂಡ ಅವರು ನಿರಂತರವಾಗಿ ಮೀನುಗಳನ್ನ ಹಿಡಿದು ರಾತ್ರೋರಾತ್ರಿ ಸಾಗಾಟ ಮಾಡುವಂತ ಕೆಲಸನ ಮಾಡ್ತಿದ್ರು. ಕೇರಳ ಹಾಗೂ ಮೈಸೂರು ಭಾಗಕ್ಕೆ ಈ ಮೀನುಗಳನ್ನ ಸಾಗಾಟ ಮಾಡ್ತಿದ್ರು, ಖಾಸಗಿಯವರ ಜೊತೆ ಸೇರ್ಕೊಂಡಂತ ಮಾಹಿತಿ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಮತ್ತು ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗೂಡಿ ಅವರನ್ನ ಹಿಡಿಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ರು. ಅದಕ್ಕೆ ಫಲವಾಗಿ ಕಳೆದ ರಾತ್ರಿ ನೇರವಾಗಿ ಆ ಮೀನನ್ನು ಹಿಡಿಯುವಂತಹ ವ್ಯಕ್ತಿಗಳನ್ನ ಹಿಡಿದಿದ್ದಾರೆ. ಹಿಡಿದು ಅವ್ರನ್ನ ವಿಚಾರಣೆ ಮಾಡಿದಾಗ ಕೃಷ್ಣಪ್ಪನವರೇ ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಇನ್ನು ಈ ಸಂಬಂಧ ಕೃಷ್ಣಪ್ಪನವರನ್ನ ಮಾಧ್ಯಮದವರು ಮಾತಾಡಿಸ್ಲಿಕ್ಕೆ ಮುಂದಾದಾಗ ರಹಸ್ಯ ಕಾರ್ಯಾಚರಣೆಯಲ್ಲಿ ಅವರು ಮಾತಾಡ್ತಾರೆ, ಹೌದು ನಾನೇ ಮೀನನ್ನ ಹಿಡಲಿಕ್ಕೆ ಹೇಳಿದ್ದೆ, ಏನ್ ಮಾಡ್ತೀರಾ ಎಂದು ಧಮಕಿ ಹಾಕುವಂತ ಕೆಲಸವನ್ನು ಕೂಡ ಪ್ರಮೋ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಎಸ್ ರವಿ, ಹಾಗೆ ಈಗ ಮುಂದಿನ ಕ್ರಮ ಏನಾಗ್ಬೋದು ಅಂತ ಅಂದ್ರೆ, ಈಗ ಅಧಿಕಾರ ದರ್ಪ ಗೊತ್ತಾಗುತ್ತೆ ಅವರು ನಮ್ಗೆ ಅಂದ್ರೆ ವಾಪಸ್ ಕೇಳೋಕೆ ಹೋದವರಿಗೆ ಆವಾಜ್ ಹಾಕ್ತಾರ ಅಂತ ಹೇಳಿದ್ರೆ, ಈಗ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಈ ಬಗ್ಗೆ ಗಮನ ಬಂದಿದೆ ಅಂತ ಕಾಣುತ್ತೆ, ಈ ಮುಂದಿನ ಕ್ರಮ ಏನಾಗ್ಬೋದು ಅಂತ? ಪ್ರಭು, ಈ ಕಬಿನಿ ಜಲಾಶಯದ ಮುಖ್ಯ ಅಧಿಕಾರಿಯೇ ಈ ಕೃಷ್ಣಯ್ಯ, ಈತನೇ ಮುಖ್ಯ ಅಧಿಕಾರಿಯಾಗಿರೋದ್ರಿಂದಾಗಿ ಈ ವಿಚಾರವೂ ಕೂಡ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಸಾರ್ವಜನಿಕರಿಗೆ ಮಾತ್ರ ವಿಷಯ ತಿಳಿದಿತ್ತು. ಈ ವಿಚಾರವನ್ನ ಸುದ್ದಿ ಟಿವಿ ಈಗಷ್ಟೇ ಬಯಲಿಗೆ ತಳ್ಳಿದೆ. ಇನ್ನು ಬಳಿಕ ಅಧಿಕಾರಿಗಳು ಏನ್ ಹೇಳ್ತಾರೆ, ಸಚಿವರು ಏನ್ ಹೇಳ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಅಥವಾ ಮೀನುಗಾರಿಕೆ ಸಚಿವರಾಗ್ಬೋದು ಅಥವಾ ಇನ್ನಿತರ ಅಧಿಕಾರಿಗಳು ಏನ್ ಹೇಳ್ತಾರೆ, ಹಿರಿಯ ಅಧಿಕಾರಿಗಳು ಎಂಬುದನ್ನ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಕೃಷ್ಣಪ್ಪನವರು ಮಾತ್ರ ತಮ್ಮ ದರ್ಪವನ್ನು ಬಿಡ್ತಾನೆ ಇಲ್ಲ. ಅಂದ್ರೆ ಅಲ್ಲಿ ಕಬಿನಿ ಜಲಾಶಯದಿಂದ ಲೀಕೇಜ್ ವಾಟರ್ ಅನ್ನ ತರಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಕದ್ದು ನೀರನ್ನ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ. ಇದರಿಂದಾಗಿ ರೈತರಿಗೂ ಕೂಡ ಸಾಕಷ್ಟು ನಷ್ಟ ಆಗುತ್ತೆ. ಕೇವಲ ಮೀನನ್ನು ಹಿಡಿಯಲಿಕ್ಕೆ ಕಬಿನಿ ಜಲಾಶಯದಿಂದ ನೀರನ್ನು ಕೂಡ ಹರಿಸ್ತಾರೆ, ಹರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿಂದ ಬಂದಂತಹ ಲಾಭವನ್ನ ಅಥವಾ ಇಲ್ಲಿರುವಂತಹ 10 ಟನ್ಗಷ್ಟು ಹೆಚ್ಚು ಮೀನನ್ನ ಅವರು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಾರೆ. ಅಲ್ಲಿ ಬಂದಂತಹ ಹಣವನ್ನ ತಮ್ಮ ಸ್ವಂತಕ್ಕೆ ಬಳಸ್ಕೊಳ್ತಾರೆ, ಅದನ್ನ ಸರ್ಕಾರಕ್ಕೂ ಕೂಡ ಲೆಕ್ಕವನ್ನ ತೋರಿಸ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಕೃಷ್ಣಪ್ಪನವರು ಯಾವ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಿರ್ಬೋದು ಎಂಬುದನ್ನ ತಿಳ್ಕೋಬಹುದಾಗಿದೆ ಪ್ರಭು.
धन्यवाद रवि तमेल महिति एस वटारे नम प्रतिनिधि रवि हेच्चिन माहिति कोट्रु अवरे मुख्य अधिकारी हेळोकोद्रे नमगे वापस आवाज कळिस्तारे रहस्य कार्याचरणे अंद्रे क्यामरा कंड एनो कंडोडने अवरेल्लरू कूड ओडि होगिद्दारे ई बग्गे नोडबेकु मुंदे एनागुत्तो अन्नोदन्न काद नोडबेकष्टे ಎಸ್ ಸುದ್ದಿ ಟಿವಿಯ ಎಸ್ ಎಕ್ಸ್ಕ್ಲೂಸಿವ್ ಆಗಿ ಇದು ಲಭ್ಯವಾಗಿರುವಂಥದ್ದು ವಿಡಿಯೋ ತುಣುಕು. ಈ ಕೃಷ್ಣಯ್ಯನಿಂದ ಕಳ್ಳದಂದೆ ಕರಾಳ ಮುಖ ಬಯಲಾಗಿದೆ. ಆ ಕಬಿನಿ ಜಲಾಶಯ ಒಂದು ಏನಿದೆ ಕಾಮಗಾರಿ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಟನ್ ಗಟ್ಟಲೆ ಮೀನುಗಳನ್ನು ಅವರ ಒಂದು ಏನು ಕೆಲಸಗಾರರಿಂದ ಹಿಡಿಸ್ಕೊಳ್ತಾರೆ, ಹಾಗೆ ಅದನ್ನು ಅಕ್ರಮವಾಗಿ ಬೇರೆ ಬೇರೆ ಅಂದರೆ ಕೇರಳ ಬೇರೆ ಬೇರೆ ಭಾಗಗಳಿಗೆ ಮಾರಾಟ ಮಾಡ್ತಾರೆ. ಯಾವುದೇ ಪರವಾನಿಗೆಯನ್ನು ಪಡೆಯದೆ ಆ ಒಂದು ಟೆಂಡರನ್ನು ಕರೆಯದೆ ಹೀಗೆ ಮಿನಾಮೇಶವಾಗಿ ತಮಗೆ ತಕ್ಕಂತೆ ವೈಯಕ್ತಿಕ ವಿಚಾರವನ್ನು ಇಟ್ಟುಕೊಂಡು ಈ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ದರ್ಪ ಇಲ್ಲಿ ಗೊತ್ತಾಗುತ್ತೆ. ರಾತ್ರೋರಾತ್ರಿ ಕ್ಯಾಮೆರಾವನ್ನು ಕಂಡ ಕೂಡಲೇ ಅವರು ಎಸ್ಕೇಪ್ ಆಗ್ತಾರೆ.